ನಮಸ್ಕಾರ ವೀಕ್ಷಕರೇ, ಹಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈ ತಿಂಗಳ ಹಬ್ಬಕ್ಕ ಸುದ್ದಿ ಸಂಚಯದ ಪ್ರಾಯೋಜಕರು ದೇಸಿ ಉತ್ಥಾನ ಹರಿದ್ರಾರಸ, ಸರ್ಫಾ ಕೋರ್ಸ್ ಬೆಂಗಳೂರು, ಯಮಹಾ ಮೋಟೋ ವರ್ಲ್ಡ್ ಉಳ್ಳಾಲ, ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಮಂಗಳೂರು, ಆರ್ಮಿಕ್ ಸೈಕಲ್ಸ್ ಕಾಪಿಕಾರ್ಡ್, ಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ತೊಕೋಟು. ಈಗ ವಾರ್ತೆಗಳ ವಿವರ. ಮಂಗಳೂರು ಜಪ್ಪು ಬಪ್ಪಾಲಿನ ಶ್ರೀ ಜನಾರ್ದನ ಭಜನಾ ಮಂದಿರದ ವಾರ್ಷಿಕ ದೀಪೋತ್ಸವ ಎಂದರೆ ಈ ಊರಿನ ಜನತೆಗೆ ಹಬ್ಬದ ವಾತಾವರಣ. ಕಣ್ಣಿಗೊಂದು ಹಬ್ಬವೂ ಹೌದು. ಈ ಬಾರಿಯ ವಿಶ್ವರೂಪ ದರ್ಶನ ಭಾನುವಾರ ನೆರವೇರಿತು. ಸಂಜೆ 7 ಸುಮಾರಿಗೆ ನಡೆದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡರು. ತನ್ನ ಪ್ರಾಣವನ್ನು ಬಿಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಭಗವಂತ ಸಂಕಲ್ಪ ಮಾಡಿದ್ರೆ ಯಾವ ಕ್ಷಣದಲ್ಲಿ ಏನು ಮಾಡ್ತಾನೆ ಅಂತ ಹೇಳುವುದಕ್ಕೆ ಇಲ್ಲಿ ಸಾಕ್ಷಿಯ ಯಾವ ಈ ಇಬ್ಬರು ಮಹಿಳೆಯರ ದುಃಖವನ್ನ ಕಂಡಾಗ ಇವ್ರು ಬರುವುದನ್ನ ಗೊತ್ತಾಗಿದೆ ಊರಿನವರಿಗೆ. ಊರಿನವರೆಲ್ಲ ಸೇರಿದ್ದಾರೆ, ಎಲ್ಲರಿಗೆ ಗತಿ ಆಗುತ್ತೆ ಅಂತಾರೆ. ಇನ್ನು ಮುಂದೆ ಯಾರು ಪೂಜೆ ಮಾಡುದಿಲ್ಲ. ಓ ದೇವರೇ, ನೀನೇ ನಮ್ಮನ್ನ ಕಾಪಾಡಬೇಕು ಅಂತ. ಅದಕ್ಕೆ ನಾನು ಹೇಳಿದ್ರು, ಶ್ರೀಮದ್ ರಮಾರಮಣ ಗೋವಿಂದ. ನಂತರ ಇಡೀ ಮಂದಿರ ಹಾಗೂ ಪರಿಸರದಲ್ಲಿ ಹಣತೆಗಳನ್ನು ಹಚ್ಚಿ ಸಂಭ್ರಮಿಸಿದರು. ದೀಪೋತ್ಸವದ ಬಗ್ಗೆ ಭಕ್ತೆ ಗೀತಾ ಕಿಶೋರ್ ಹೇಳಿದ್ದು ಹೀಗೆ. ಜನಾರ್ದನ ಭಜನಾ ಮಂದಿರ ಜಪ್ಪು ಬಪ್ಪಾಲ್ ಮುಂದು ದೇವಸ್ಥಾನದ ದೀಪೋತ್ಸವ ಪ್ರತಿ ವರ್ಷ ನಡತೊಂದು ಪುಣಮೂಲು ಮುಲ್ತ ದೀಪೋತ್ಸವ ಏತು ಒಂದು ಪಂಡ ಭಾರಿ ಕಾರ್ಣಿಕದ ಜಾಗ ಒಂದು ಜಾಗ ಮೂಲು ಜನಾರ್ದನ ದೇವರಿಗೆ ಓವು ನಮ್ಮ ಮನಸ್ಸಿಡಿ ಎನ್ನದು ನಮ್ಮ ಬೇಡಿಕೆ ಪಂಡನಲ್ಲ ನಮ್ಮ ಎಂಕ್ಲಿನ ಆವಡು ಹೆಂಚಿನ ಕೆಲಸ ಆವಡು ಬಂದಿತ್ತನಲ್ಲ ಮೂಲ ಆಪುಡು ದಯಪಣ ಎಂಕೆ ಅನುಭವ ಆತನು ಮಸ್ತ್ ವಿಷಯಡು ಎಂಕ್ಲಿಗೆ ಎಂಕ್ಲು ಓವು ಇತ್ತನಲ್ಲ ಈ ದೇವರ ನಮಿತ್ ಎಂಕ್ಲಿಗೆ ದೇವರ ನಮಿತ್ ಓಲ ಪಂಡದು ಎಣ್ಣದು ಎಂಕ್ಲು ಒಂದು ಮಾಡ ಎಂಕ್ಲಿ ನಾ ಕೆಲಸ ಆತನ ಇದ್ನೇಟೆ ಮುಲ್ತ ದೀಪೋತ್ಸವ ವಿಶೇಷ ಪಂಡ ಮೂಲೊಂಜಿ ಎಂಕ್ಲು ಇಡೀ ಊರ್ದಕ್ಕಲು ಇಡೀ ನೆರೆಕರೆ ಮಾತ ಸೇರದು ದೀಪನ ಬೆಲಗಿಸದು ದೀಪೋತ್ಸವ ಮನ್ಪ. ಹಣತಿ ದೀಪಗಳ ಸಂಭ್ರಮದ ಮಧ್ಯೆಯೇ ಸರ್ವರನ್ನು ಪೊರೆಯುವ ಮಹಾವಿಷ್ಣು ರೂಪಿ ಜನಾರ್ದನ ದೇವರಿಗೆ ಮಹಾಪೂಜೆ ನಡೆದಾಗ ಭಕ್ತಾದಿಗಳು ಕರಗಳನ್ನು ಜೋಡಿಸಿ ವಂದನೆ ಸಲ್ಲಿಸಿದರು. ಮಂದಿರದ ಹುಟ್ಟು ದೀಪೋತ್ಸವ ಆರಂಭದ ಬಗ್ಗೆ ಕಾರ್ಯದರ್ಶಿ ನವೀನ್ ಶೆಟ್ಟಿ ಹೇಳಿದ್ದು ಹೀಗೆ. ಹರಿ ಓಂ. ಶ್ರೀ ಜನಾರ್ದನ ಭಜನಾ ಮಂದಿರದಲ್ಲಿ ಇವತ್ತು ವಿಶ್ವರೂಪ ಪೂಜೆ ಮತ್ತು ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಈಗ ನಡೀತಾ ಇದೆ.
ಇದು ಹೇಗೆ ಬಂತಂತ ಹೇಳಿದರೆ, ಸುಮಾರು ಒಂದು 12 ವರ್ಷಗಳ ಹಿಂದೆ ನಾವು ಇಲ್ಲಿ ಮಕ್ಕಳಿಗೆ ಒಂದು ಜನಾರ್ದನ ನಂದಗೋಕುಲ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಮಹಾಭಾರತದ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದೆವು. ಆ ಮಹಾಭಾರತ ಕಥೆಯನ್ನು ಹೇಳುವಂಥ ಸಂದರ್ಭದಲ್ಲಿ ಅದರಲ್ಲಿ ವಿಶ್ವರೂಪ ದರ್ಶನ ಎಂಬ ಒಂದೊಂದು ಪ್ರಸಂಗ ಬಂತು. ಆವಾಗ ನಾವು ಎಲ್ಲ ಈ ಆಡಳಿತ ಸಮಿತಿಯವರು ಸೇರಿಕೊಂಡು ಈ ವಿಶ್ವರೂಪ ದರ್ಶನ ಎಂಬ ಈ ವಿಭಾಗವನ್ನು ಒಂದು ವಿಶೇಷ ರೀತಿಯಲ್ಲಿ ಆಚರಿಸಬೇಕು ಅಂತೆಲ್ಲ ನಾವು ತೀರ್ಮಾನ ಮಾಡಿಕೊಂಡು ಅದರಂತೆ ಶ್ರೀದೇವರಿಗೆ ಬೆಳಕಿನ ಹಣತೆ ಬೆಳಕಿನೊಂದಿಗೆ ದೀಪವನ್ನು ಮಾಡಿ ದೀಪೋತ್ಸವವನ್ನು ಮಾಡಿ ಆ ಬೆಳಕಿನಲ್ಲಿ ಆ ಜನಾರ್ದನನ ವಿಶ್ವರೂಪವನ್ನು ನೋಡುವ ಎಂಬ ಅಪೇಕ್ಷೆಯೊಂದಿಗೆ ನಾವು ಅಲ್ಲಿ ಪ್ರಾರಂಭ ಮಾಡಿದಂಥ ಒಂದು ಆ ವಿಶ್ವರೂಪ ಪೂಜೆ. ಆ ನಂತರ ಎಲ್ಲ ಭಕ್ತಾದಿಗಳ ಊರಿನವರೆಲ್ಲ ಅಪೇಕ್ಷೆಯಂತೆ ನಾವು ಅದನ್ನು ಪ್ರತಿ ವರ್ಷ ಆಚರಿಸಬೇಕು ಅಂತ ಹೇಳಿ ನಿರ್ಧರಿಸಿ, ಆ ನಂತರ ಅದನ್ನು ಆ ಸತ್ಯನಾರಾಯಣ ಪೂಜೆ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯೊಂದಿಗೆ ವಿಶ್ವರೂಪ ಪೂಜೆಯನ್ನು ಮಾಡಿ ಆ ಹಣತೆಯ ಬೆಳಕಿನಲ್ಲಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಆ ಜನಾರ್ದನನ ವಿಶ್ವರೂಪವನ್ನು ನಾವು ಕಣ್ತುಂಬಿಕೊಳ್ತಾ ಇದ್ದೇವೆ. ಜನಾರ್ದನ ದೇವರು ನಂಬಿ ಬಂದವರನ್ನು ಎಂದಿಗೂ ಕೈ ಬಿಡಲಿಲ್ಲವಂತೆ. ಈ ಮಂದಿರದ ಮೂಲಕ ಸಮಾಜಮುಖಿ ಕೆಲಸಗಳನ್ನು ಮಾಡಲು ಸ್ಫೂರ್ತಿಯೂ ದೊರೆತಿದೆ ಎನ್ನುತ್ತಾರೆ ಅಧ್ಯಕ್ಷರಾದ ರಘುವೀರ್. ನಮ್ಮ ಮಂದಿರದಲ್ಲಿ ಈ ವರ್ಷ 70th ವರ್ಷ ಆಚರಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಾವು 12 April to 19 ಸಪ್ತಾಹವನ್ನು ಮಾಡಬೇಕಂತ ಅಪೇಕ್ಷಿಸ್ತೇವೆ. ಅದೇ ರೀತಿಯಲ್ಲಿ ನನಗೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಸದಸ್ಯರಿಂದ ಮನಪೂರ್ವಕವಾಗಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ಊರಿನವರ ಸಹಕಾರ ಕೂಡ ನಾನು ಅಪೇಕ್ಷಿಸುತ್ತೇನೆ. ಉಪಾಧ್ಯಕ್ಷರಾದ ಜಯ ಪುಂಡಲೀಕ ಸುವರ್ಣ ಅವರು ಮಾತನಾಡುತ್ತಾ ಮುಂಬರುವ ಅಖಂಡ ಭಜನಾ ಸಪ್ತಾಹದ ಬಗ್ಗೆ ಮಾಹಿತಿ ನೀಡಿದರು. ನಾನು ಜಯ ಪುಂಡಲೀಕ ಸುವರ್ಣ ಅಂತ ಈ ಮಂದಿರದ 6 ಅಧ್ಯಕ್ಷನಾಗಿದ್ದೆ ಹಾಗೂ ಈಗ ಮಂದಿರದ ಮೇಲ್ವಿಚಾರಕನಾಗಿ ಸೇವೆ ಸಲ್ಲಿಸುತ್ತಾ ಇದ್ದೇನೆ ಹಾಗೂ 2020 ಜರುಗುವ 12 to 19 ತನಕ ಜರುಗುವ ನಿರಂತರ ಸಪ್ತಾಹ ಅಖಂಡ ಭಜನಾ ಸಪ್ತಾಹವು ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಊರಿನವರು ಪರಿಸರದವರು ಎಲ್ಲರೂ ನಮಗೆ ಸಹಕಾರವನ್ನು ನೀಡಬೇಕು ಹಾಗೂ ಎಲ್ಲ ಊರಿನವರಿಗೆ ಪರವೂರಿನವರಿಗೆ ಪರಿಸರದವರಿಗೆ ಆ ಜನಾರ್ದನ ಸ್ವಾಮಿಯು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾಯಿ. ಪ್ರಸಾದ ವಿತರಣೆಯ ನಂತರ ಭಕ್ತಾದಿಗಳಿಗೆ ಅನ್ನಪ್ರಸಾದದ ಸಂತರ್ಪಣೆ ನಡೆಯಿತು. ಊರು ಪರ ಊರುಗಳಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಕುತ್ತಾರು ಸೌಹಾರ್ದ ಕಲಾವಿದರು ಮತ್ತು ಜೈ ಹನುಮಾನ್ ಕ್ರೀಡಾ ಮಂಡಳಿಯ ಜಂಟಿ ಆಶಯದಲ್ಲಿ 4 ದತ್ತು ಸ್ವೀಕರಿಸಿದ ಕುತ್ತಾರು ದೆಪ್ಪಿಲಿಮಾರು ಗದ್ದೆಯಲ್ಲಿ ರವಿವಾರ 300 ಗ್ರಾಮಡೊಜ್ಜಿ ಗೌಚಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಕಂಬಳ ತಜ್ಞ ಪ್ರಭಾಕರ ಶೆಟ್ಟಿ ಹಾಗೂ ಅತಿಥಿ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ವಿಶಾಲಾಕ್ಷಿ ಕೊಟ್ಟಾರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಶಾಲಾಕ್ಷಿ ಭಾಸ್ಕರ್ ಕೊಟ್ಟಾರಿ ಭಕ್ತ ದಯಾವತಿ ಬೇರೆ ಈ ಕ್ಷಣ ದೀಪನು ಪ್ರಜ್ವರಣೆ ವಿನಂತಿ ಮನ್ಪ ಆಯ್ತು ಒಟ್ಟಿಗೆ ಮಾತಾ ಗಣ್ಯರ್ಲ ಅರ್ನೊಟ್ಟಿಗೆ ಸಹಕರಿಸಬಾರದು ವಿನಂತಿ ಮಂತ್ರ ನಂತರ ಮಾತನಾಡಿದ ಅವರು, ಹಿಂದೆ ಕಂಬಳದಲ್ಲಿ ಗೆದ್ದವರಿಗೆ ಬಹುಮಾನ ಇರಲಿಲ್ಲ, 2 ನೀಡಲಾಗುತ್ತಿತ್ತು. ಸಾಂಪ್ರದಾಯಿಕ ಕಂಬಳ ನಿಂತ ನಂತರ 40 ಹಿಂದೆ ಜೋಡುಕರೆ ಕಂಬಳ ಆರಂಭಗೊಂಡಿದ್ದು, ಆ ದಿನಗಳಲ್ಲಿ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದ ರಾಜೀವ ಭಂಡಾರಿ ಎಂಬುವರು ಟಿಕೆಟ್ ಕಂಬಳ ಮಾಡಿಸಿ ಇತಿಹಾಸ ನಿರ್ಮಿಸಿದ್ದರು ಎಂದರು. ಈ ಗ್ರಾಮದ 300 ಗ್ರಾಮದಲ್ಲಿ ಗೌಜಿ ಬಂದ ಕಾರ್ಯಕ್ರಮ ಮತ್ತೆ ಮತ್ತೆ ಓದಿಲ್ಲ
ಸದಾ ನಂದಿ ಪ್ರತಿ ಮಂದಿ ನೋಡಿ ತಿರ್ತಿರ್ತಾರೆ ಕೆಸರಿತ್ತು ದೇವನೇನು ಎತ್ತು ಬೆಂತೇನೆ ತನ್ನ ಸ್ವಾರ್ಥ ಬತ್ತೆ ಈ ಪುನರ್ವಲಿಯೋಡು ನಮ್ಮ ಗ್ರಾಮದ ಪುನರ್ವಲಿಯೋಡು ಈ ಕಾರ್ಯಕ್ರಮ ಫಾಲೋ ಮಾಡುವ ಒಂದೇ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಾದ್ರೆ ಅವಿರತ ತನ್ನ ಇಲ್ಲದೆ ಪದಪ್ಪ ಕೆಲವೇ ಮೂಲೆ ಇರ್ತೇವೆ ಆತ್ಮಾನವಾಗಿದ್ದೇನೆ ಅಂತ ಕೀರ್ತಿ ಏನು ಸತ್ಯ ಬಂದ ಪೂರ ನಿಗಳಿಗೆ ದೇವನೇರಿಗೆ ಅಂತೇನೆ ಅಪ್ಪಲ್ಲ ನಲ್ಲ ನಿಗಳಿಗೆ ಎದ್ದೇ ಕೆಲಸ ಬಂದ ಯೋಗದ ಭಾಗ್ಯನ ಆ ಪರಮಾತ್ಮೆ ಬರಲಿ ನಮ್ಮ ಇಲ್ಲಿ ಕ್ರೀಡೆ ಕಾರ್ಯದ ಬಗ್ಗೆ ನಡೆದರೆಂದು ಮಾಜಿ ಸದಸ್ಯ ಮುಸ್ತಾಫ ಕೆ ಮಾತನಾಡಿ ಭಾರತದ ಸಂವಿಧಾನಕ್ಕೆ ಬದ್ಧವಾಗಿರುವಂತಹ ಯುವಜನರ ತಂಡ ಹಮ್ಮಿಕೊಂಡ ಸೌಹಾರ್ದ ಸಾಮರಸ್ಯದ ಜತೆಗೆ ಹಳ್ಳಿಯ ಸಂಸ್ಕೃತಿಯನ್ನು ನೆನಪಿಸುವಂತಹ ಕಾರ್ಯಕ್ರಮ ಸಾಮಾಜಿಕ ಪರಿವರ್ತನೆಗೆ ಪೂರಕ ಎಂದರು. ಊರಿನ ಸಂಸ್ಕೃತಿ, ಊರಿನ ಹಳ್ಳಿದ ಕ್ರೀಡೆ, ಹಳ್ಳಿದ ಜನಜೀವನ, ಹಳ್ಳಿದ ಸಾಮರಸ್ಯ, ಸೌಹಾರ್ದತೆ, ಸಹೋದರತೆ ಇನ್ನೇನು ಕಾಯಮಾದ ಒರಿಪುನಂಚಿನ ಪದೇ ಪದೇ ನೆನಪುನ ಪುಳಂಚಿನ ಒಂದು ಕಾರ್ಯಕ್ರಮವಾದ ಒಂದು ಇತ್ಯಾದಿ ನಡೆಸಿಕೊಂಡು ಒಂದು ಮೂಜನೆ ಅವಧಿಯ ಕಾರ್ಯಕ್ರಮ ನಮ್ಮ ಜವನಿಯರು ಪ್ರಶಂಸೆ ಮಾಡ್ಕೊಳ್ಳಂತಿನ ವಿಚಾರ ಸೌಹಾರ್ದ ಕಲಾವೇದಿಕೆ ಹನುಮಾನ್ ಕ್ರೀಡಾ ಮಂಡಳಿ ನಮ್ಮ ಸಂವಿಧಾನ ಈ ದೇಶದ ಸಂವಿಧಾನ ಹೆಚ್ಚಿನ ಬರ್ಕೊಂಡ ಒಂದು ಪ್ರತ್ಯೇಕವಾದ ಒಂದು ಅಧ್ಯಯನ ಇಟ್ಕೊಂಡು ಸೌಹಾರ್ದತೆ, ಸಹೋದರತೆ, ಸಾಮರಸ್ಯ ಇದೇನು ಕಾಪಾಡಿರಬಾರದು ಪರಸ್ಪರ ಇದು ಪಂಡಿತ ಹೊರಡುದು ಬಂದ್ಕೊಂಡು ಅಧ್ಯಯನ ನಿಖಲು ನನಗೇನು ಪಂಡಿತ ಇದು ಗಟ್ಟಿ ಮಾಡ್ಕೊಡೋದು ಬಂದ್ಕೊಂಡು ಹೆಚ್ಚಿನ ಈ ಶಾಸಕ ನಮ್ಮ ಸಂವಿಧಾನಕ್ಕೂ ಬದ್ಧವಾದ ಉಪ್ಪಿನಂಚಿನ ಒಂದು ಜವಳಿಯರ ಕೂಟ ಈ ಭಾಗಗಳು ಓರಿದ್ರೆ ಭಾರಿ ಒಂದು ಸಂತೋಷದ ವಿಚಾರ ಈ ಒಂದು ಕೆಲಸನು ಅಕಡು ಇದು ಒಂದು ದಿನದ ಗೌಜಿತ್ತಿಲ್ಲ ಸಾಧಾರಣ ಒಂದು ತಿಂಗಳೊಂದು ಭಾರಿ ಗೌಜಿ ಮೂಡುತ್ತಿದೆ ಸಾಧಾರಣ ನೂದಿರಲ್ಲ ಮತ್ತು ಜವಳಿಯರೇ ಇದಕ್ಕೆ ಸಮಾವೇಶದ ಈ ಒಂದು ವ್ಯವಸ್ಥೆ ಮಂತ್ರದೇವೆ ಇದು ಕಾಸು ಕೊರದು ಮಾಡ್ಕೊಳ್ಳಂಚಿನ ಒಂದು ಕಾಸು ಕೊರಂಡಲ್ಲ ನಮ್ಮ ಪೈಸೆ ಕೊರದು ಕಾಸು ಕೊರದು ಸಂಬಳ ಕೊರದು ಮಾಡ್ಕೊಳ್ಳಲ್ಲ ಈಗೊಂದು ಪೊರಲದ ಅಚ್ಚುಕಟ್ಟದ ಒಂದು ವ್ಯವಸ್ಥೆ ಹೆಚ್ಚಿನ ಕೆಲಸ ಮಾಡ್ಕೊಳ್ಳ ಸಾಧ್ಯ ಮಾಡ್ಕೊಳ್ಳ ಒಂದು ರವೀಂದ್ರ ಪಕ್ಕಳ ತಲಪಾಡಿ, ದೇವದಾಸ್ ಮುಂಡೋಳಿ, ಇಬ್ರಾಹಿಂ ಶರೀಫ್ ಹಾಗೂ ಪದ್ಮನಾಭ ಶೆಟ್ಟಿ ಗೇಣಿಮನೆ ಮಾಲಕತ್ವದ ನಾಲ್ಕು ಜೋಡಿ ಕಂಬಳದ ಎತ್ತುಗಳನ್ನು ಗದ್ದೆಯಲ್ಲಿ ಓಡಿಸುವ ಮೂಲಕ ಗದ್ದೆಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜೋಡುಗರೆತ್ತ ಕಂಬಳ ಭಾರಿ ವಿಜೃಂಭಣೆ ಟಿಕೆಟ್ ಇದ ಆ ಒಂದು ಇತ್ತಲೆ ಐದು ಬಕ್ಕ ಒಂತ ವರ್ಷ ಪೂರ್ಣ ಇಡಬೇಕ ಅವು ಪೂರ ಟಿಕೆಟ್ ಉಳ್ಳಾಲ ನಗರಸಭಾ ಸದಸ್ಯ ದಿನಕರ ಉಳ್ಳಾಲ್, ಸ್ವಾಗತ ಸಮಿತಿ ಗೌರವಾಧ್ಯಕ್ಷ ರವೀಂದ್ರನಾಥ್ ಪೂಜಾ, ಅಧ್ಯಕ್ಷರಾದ ರಘುಪತಿ ಕುತ್ತಾರ್ ಉಪಸ್ಥಿತರಿದ್ದರು. ಈ ಊರು ಮಲ್ಲ ಮರಾಜ್ ಜನಕಲಿಗೆ ನೆರಳಾದ ದೇಪಟ ಈ ಪರಿಸರದ ಜನಕಲಿಗೆ ಏತು ಕಷ್ಟ ಬರ್ತಿರಲ್ಲ ಈ ಸದಸ್ಯರು ಹೋದು ಅದನ್ನ ಹೆಂಚಿನ ಕಷ್ಟ ಅಯ್ಯ ನಿವಾರಿಸಿನಡಿ ಅವು ಪ್ರಾಮುಖ್ಯವಾದ ಈ ಸಂಸ್ಥೆ ಮಾಡ್ತಾವೊಂದು ಅವತ್ತಂದ್ರೆ ಈ ಸಂಸ್ಥೆಡಿ ಇನ್ನಿ ಪತ್ತು ಎಪ್ಪತ್ತೈದು ಜನರಲ್ಲೇರಿ ಕೃಷಿ ಕಾರ್ಮಿಕರಲ್ಲೇರಿ ಕೂಲಿ ಕೆಲಸಗಳಲ್ಲೇರಿ ಮೇಸ್ತ್ರಿನಲ್ಲೇರಿ ಕೇಬಲ್ ಆಪರೇಟರ್ಗಳಲ್ಲೇರಿ ಅವತ್ತಂದ್ರೆ ರೆಡ್ ಅಸಿಸ್ಟೆಂಟ್ ಪ್ರೊಫೆಸರ್ ನಕಲಿರಿ ಬಿಸ್ನೆಸ್ ಮ್ಯಾನ್ ನಕಲಿರಿ ಇದು ದಯಪಾಲಿ ಪೇಪಂಡ ಈ ಮಾತ ಜನಕುಲ್ಲ ಈ ಕಂಡುಡು ಮುರಣಿ ದಿಂಚಲ್ಲ ಬೇಲೆ ಮಾಡಿಲ್ಲ ಯಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆದಲ್ಲೇ ಅದನ್ನ ಏನು ಬಿಸ್ನೆಸ್ ಮ್ಯಾನ್ ಆದಲ್ಲೇ ಪಡೆದ ದೂರಜ್ಜರಿ ಭಾರಿ ಪ್ರೀತಿಡಿ ಎಷ್ಟೋ ವರ್ಷ ಈ ಸಂಸ್ಥೆಡಿ ಒಟ್ಟಿಗೆ ಬೆರೆಯೋದಿಲ್ಲ ವಾ ಇಲ್ಲದ ಕೆಲಸ ಆಡಲ್ಲ ಓ ಸಮಾಧಾನ ಎತ್ತದಲ್ಲ ಮಲ್ಲ ಮಲ್ಲ ಇಂಗ್ಲೂ ಉದ್ಯಮ ಪಡ್ಡದು ಆ ಒಂದು ಹಾಂಬಾವಡಿದ್ದೀರಿ.
ಪ್ರಧಾನ ಕಾರ್ಯದರ್ಶಿ ಮಹಾಬಲ ಟಿ ದಿಪಿಲಿಮಾರ್, ಕೋಶಾಧಿಕಾರಿ ಶೇಖರ್ ಕುಂದರ್, ಗೌರವ ಸಲಹೆಗಾರರಾದ ಕೃಷ್ಣಪ್ಪ ಸಾಲಿಯಾನ್, 300 ಗ್ರಾಮ ಪಂಚಾಯತ್ ಸದಸ್ಯರಾದ ಗಣೇಶ್ ಟೈಲರ್, ಬಾಲಕೃಷ್ಣ ಸಾಲಿಯಾನ್ ಕಂಪ, ಎಂಕೆ ಮೊಹಮ್ಮದ್, ಅಬ್ದುಲ್ ರಹಮಾನ್, ರತ್ನಾಕರ ಕಾವ, ಶ್ರೀಧರ್ ಸಾಲಿಯಾನ್, ಶೇಖರ ಕುಂದರ್, ಯು ಜಯಂತ್ ನಾಯ್ಕ್, ವಿಕ್ಟರ್ ಲೋಬೋ, ಐತಪ್ಪ ಮೂಲ್ಯ, ಮಾಹಿಲಾ ರಾಣಿಪುರ, ಹರೀಶ್ ಮುಂಡೋಳಿ, ಸುನಿಲ್ ತೇವಲ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಗ್ರಾಮೀಣ ಕ್ರೀಡೆಗಳಾದ ಕೆಸರು ಗದ್ದೆ ಓಟ, ಕೆಸರಿನಲ್ಲಿ ಮೂರು ಕಾಲಿನ ಓಟ, ಮೀನು ಹಿಡಿಯುವುದು, ಮಡಕೆ ಒಡೆಯುವುದು, ಸೋಗೆ ಎಳೆಯುವುದು, ಅಕ್ಕಿಮುಡಿ ಕಟ್ಟುವುದು, ಬೈಹುಲ್ಲಿನಿಂದ ಹಗ್ಗ ತಯಾರಿ, ತೆಂಗಿನಗರಿಯಿಂದ ಆಕೃತಿ ರಚನೆ, ಬುಟ್ಟಿ ಹೆಣೆಯುವುದು, ಕೆಸರಿನಲ್ಲಿ ಹಗ್ಗ ಜಗ್ಗಾಟ, ಕೆಸರಿನಲ್ಲಿ ಚೆಂಡೆಸೆತ, ಹೀಗೆ ಹಲವು ಗ್ರಾಮೀಣ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಗ್ರಾಮೀಣ ತಿಂಡಿ ತಿನಿಸುಗಳು ಕಾರ್ಯಕ್ರಮದಲ್ಲಿ ಗಮನ ಸೆಳೆದವು. ಮಂಗಳೂರು ಹೊರವಲಯದ ಅಡ್ಯಾರಿನಲ್ಲಿರುವ ಸಹ್ಯಾದ್ರಿ ಕ್ಯಾಂಪಸ್ನಲ್ಲಿ ಶನಿವಾರ ಸೈನ್ಸ್ ಟ್ಯಾಲೆಂಟ್ ಹಂಟ್ ಕಾರ್ಯಕ್ರಮ ಜರುಗಿತು. In front of this crowd to mark this occasion. I request our chief guest to declare SSTH 2019 open by cutting the ribbon to commemorate this occasion. Stand a little back. ವಿದ್ಯಾರ್ಥಿಗಳನ್ನು ವಿಜ್ಞಾನ ಕ್ಷೇತ್ರದತ್ತ ಸೆಳೆಯುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ವಿಜ್ಞಾನ ಮಾದರಿಗಳ ಪ್ರದರ್ಶನದಲ್ಲಿ 400 ಅಧಿಕ ಮಾದರಿಗಳಲ್ಲಿ ಅತ್ಯುತ್ತಮ 40 ಮಾದರಿಗಳ ಆಯ್ಕೆಯನ್ನು ತಜ್ಞರು ಅಂತಿಮಗೊಳಿಸಿದ್ರು. ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಮಾದರಿಗಳು ಕಾರ್ಯಕ್ರಮದಲ್ಲಿ ಗಮನ ಸೆಳೆದವು.
ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ಮಾತನಾಡಿದ್ದು ಹೀಗೆ. Yeah, the students of St. Agnes PU College. So our project is based on aquaponics. It is a solution for agriculture. So here what we have used is, in this aquarium that you can see, fishes are present. The fish gives excrete, is given to the plant here through the help of a pump, and it gets fertilized. ನಮ್ಮ ಪ್ರಾಜೆಕ್ಟ್ ಬಂದು ಫಾರ್ಮ್ ಫ್ರೆಂಡ್ ಆಫ್ ಎ ಫಾರ್ಮರ್ ಅಂತೇಳಿ. ನಾವು ಗೌರ್ಮೆಂಟ್ ಸ್ಕೂಲ್ ಶಾಂತಿನಗರದಿಂದ ಬರ್ತಿದ್ದೇವೆ. ನಾವು ಈ ಪ್ರಾಜೆಕ್ಟ್ ಮಾಡಲು ಉದ್ದೇಶವೇನೆಂದರೆ ರೈತರಿಗೋಸ್ಕರ ಇದು ಮಾಡಿದ್ದು. ಈಗ ರೈತರು ಗದ್ದೆ ಎಲ್ಲ ಬಿಡ್ತಿದ್ದಾರೆ, ಯಾಕಂದರೆ ಅಕ್ಕಿ ಗಲಕಾಟ ಮತ್ತು ಹಂದಿ ಗಲಕಾಟ ಹೆಚ್ಚಾಗಿದೆ ಅಲ್ಲ, ಅದಕ್ಕೋಸ್ಕರ ಗದ್ದೆ ಎಲ್ಲ ಬಿಡ್ತಿದ್ದಾರೆ. ನಾವೊಂದು ಯಂತ್ರವನ್ನು ತಯಾರಿಸಿದ್ದೇವೆ, ಅದು ಆಟೋಮೆಟಿಕ್ಕಾಗಿ ಗಾಳಿಗೆ ತಿರುಗ್ತದೆ. ತಿರುಗಿದಾಗ ಇದು ತಟ್ಟೆಗೆ ಬಡಿದಾಗ ಇದಿಲ್ಲಿ ಶಬ್ದ ಉಂಟಾಗ್ತದಲ್ಲ, ಆ ಶಬ್ದದಿಂದ ಅಕ್ಕಿಗಲು ಓಡ್ತದೆ. ಮತ್ತು ಇಲ್ಲಿಯೊಂದು ಲೈಟ್ ಫಿಕ್ಸ್ ಮಾಡಿದ್ದೀವಿ. ಈ ಲೈಟ್ ತಟ್ಟೆಗೆ ಬಡಿಯುವಾಗ ಇಲ್ಲಿ ಲೈಟ್ ಮೂವ್ ಆಗ್ತದೆ. ಲೈಟ್ ಮೂವ್ ಆದಾಗ ಇಲ್ಲಿ ಹಂದಿಗಲೆಲ್ಲ ಓಡ್ತದೆ. ಇಲ್ಲಿ ಯಾಕೆ ರೆಡ್ ಚೂಸ್ ಮಾಡಿದ್ದೀವಿ ಅಂದ್ರೆ, ಇದು ಲೈಟ್ ಉರಿಯುವಾಗ ಇಲ್ಲಿ ರೇಡಿಯಂ ತರ ರಾತ್ರಿ ಎದ್ದು ಕಾಣ್ತದೆ. ಇದೇ ವೇಳೆ ಸಹ್ಯಾದ್ರಿ ಶಿಕ್ಷಣ ಸಮೂಹ ಸಂಸ್ಥೆ ಮುಖ್ಯಸ್ಥ ಮಂಜುನಾಥ ಭಂಡಾರಿ ಸ್ಥಳದಲ್ಲಿದ್ದು ಮಾರ್ಗದರ್ಶನ ನೀಡಿ ಮಾತನಾಡಿದರು. ಐ ವಾಂಟ್ ಟು ಥ್ಯಾಂಕ್ಸ್ ಟು ಆಲ್ ಅವರ್ ಗೆಸ್ಟ್. ದೇ ಆರ್ ಆಲ್ ನಾಟ್ ಸಿಂಪ್ಲಿ ಎ ಗೆಸ್ಟ್. They are the backbone of this country's startups, and they are mentoring many hundreds of the who are completed their degrees and all. No, I requested them, neevu illige banni, namma makkalu yeno project maartta idare, namma mukhya uddesha ant helidre aa makkala project yavudu dustbin ig hogbardu, adu waste aagbardu. ಅದನ್ನು ಯಾವ ರೀತಿ ಆ ಮಕ್ಕಳಿಗೆ 6ನೇ ಕ್ಲಾಸ್ ಮಕ್ಕಳಿರ್ಬೋದು, 8ನೇ ಕ್ಲಾಸಿನ ಮಕ್ಕಳಿರ್ಬೋದು. ಈಗ ನನ್ನ ಒಬ್ಬರು ಸ್ನೇಹಿತರು ಹೇಳ್ತಾ ಇದ್ರು, ಸರ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಎಲೆಕ್ಟ್ರಿಸಿಟಿಯನ್ನು ನಾವು ಅಗ್ರಿಕಲ್ಚರಿಂದ ಪ್ರೊಡ್ಯೂಸ್ ಮಾಡ್ಬೋದು ಅಂತೇಳಿ, ದಟ್ ಇಸ್ ಒನ್ ಥಿಂಕಿಂಗ್ ವಿ ಸಾ ಒನ್ ಆಫ್ ದ ಸ್ಟೂಡೆಂಟ್. ಆ ಪ್ರಾಜೆಕ್ಟ್ಸ್ಗಳನ್ನು ನಮ್ಮ ಮಕ್ಕಳ ಹತ್ರ, ಇಂಜಿನಿಯರಿಂಗ್ ಮಕ್ಕಳು 4 ವರ್ಷ, ಅವ್ರ ಹತ್ರ ಯಾವ ರೀತಿ ನಾವು ಪ್ರಾಡಕ್ಟೇ ಕನ್ವರ್ಟ್ ಮಾಡಿ ಅಂಥೇಳಿ ಅವರು ಪ್ರಾಡಕ್ಟ್ ಮಾಡಿದ್ಮೇಲೆ, ಸಿ ಟುಡೇ ಆ್ಯಸ್ ಪರ್ ದ ಪ್ರಶಾಂತ್ ಪ್ರಕಾಶ್ ಅವರು ನಿನ್ನೆ ತಾನೇ ಗೌರ್ಮೆಂಟ್ ಆಫ್ ಕರ್ನಾಟಕದ ವಿಷನ್ ಗ್ರೂಪ್ ಸ್ಟಾರ್ಟಪ್ಸ್ಗೆ ಅವರೊಂದು ಚೇರ್ಮನ್ ಆಗಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಯಾವುದೇ ಸ್ಟಾರ್ಟಪ್ಸ್ ಬರಬೇಕಂತ ಹೇಳಿದಾಗ ಹೀ ಈಸ್ ಮೇಕಿಂಗ್ ಲಾಟ್ ಆಫ್ ಪಾಲಿಸಿ. ಈ ಪಾಲಿಸಿ ಮಾಡಬೇಕಾದ್ರೆ ಇಂಥ ಇನ್ಪುಟ್ಗಳನ್ನು ಅವ್ರು ತೊಗೊಳ್ಬೇಕು. ಅದಕ್ಕೋಸ್ಕರ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಸರ್ ಬಂದು ನೋಡಿ, ಬಿಕಾಸ್ ಇಫ್ ಯು ವಾಂಟ್ ಟು ಮೇಕ್ ಎ ಪಾಲಿಸಿ ಅದು ಒಳ್ಳೆ ಒಂದು ಎಸಿ ರೂಮಲ್ಲಿ ಕುತ್ಕೊಂಡು ಆಗಬಾರ್ದು ಆ ಪಾಲಿಸಿ. ಕಾರ್ಯಕ್ರಮ ಸಂಯೋಜಕ ಜಾನ್ಸನ್ ಟೆಲ್ಲಿಸ್, ACCIL ಪಾಲುದಾರ ಪ್ರಶಾಂತ್ ಪ್ರಕಾಶ್, ಪ್ರಾಂಶುಪಾಲರಾದ ಡಾಕ್ಟರ್ ಆರ್ ಶ್ರೀನಿವಾಸ್ ಕುಂಟೆ ಈ ವೇಳೆ ಮಾತನಾಡಿದರು. ನಿಜವಾಗ್ಲೂ ಯುನಿಕ್ ಪ್ರೋಗ್ರಾಮ್ ನಮ್ಮ ಈ ಸೌತ್ ಕೆನರಾಗೆ ಮಾತ್ರ ಅಲ್ಲ, ಎಂಟೈರ್ ಕರ್ನಾಟಕ ಸ್ಟೇಟ್ಗೆ, ಆ್ಯಂಡ್ ಇಟ್ ಕ್ಯಾನ್ ಬಿ ಅ ಮಾಡೆಲ್ ಪ್ರೋಗ್ರಾಮ್ ಫಾರ್ ದ ಎಂಟೈರ್ ಕಂಟ್ರಿ. ಐ ಥಿಂಕ್ ಎವ್ರಿ ಸ್ಕೂಲ್ ಕಿಡ್ ಇನ್ ದ ಕಂಟ್ರಿ, ಪ್ರತಿಯೊಂದು ಶಾಲೆಯಲ್ಲಿರೋ ಸ್ಟೂಡೆಂಟ್ಗೆ ಇಂಥ ಒಂದು ಅವಕಾಶ ಸಿಕ್ಕಿದ್ರೆ ಅವರ ಜೀವನನೇ ಬದಲಾಗ್ಬಿಡುತ್ತೆ. ಆ್ಯಂಡ್ ಐ ಥಿಂಕ್ ದಟ್ಸ್ ವಾಟ್ ವಿ ಶುಡ್ ಡೂ. ಐ ಆಮ್ ರಿಯಲಿ ಎಕ್ಸೈಟೆಡ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಸೆಸ್ ದಟ್ ಹ್ಯಾಸ್ ಗಾನ್ ಇನ್ ಟು ಮೇಕಿಂಗ್ ದಿಸ್ ಹ್ಯಾಪನ್, ಆ್ಯಂಡ್ ಹೌ ಡು ವಿ ಟೇಕ್ ಇಟ್ ಟು ಎವ್ರಿ ಸ್ಕೂಲ್ ಇನ್ ದ ಕಂಟ್ರಿ, ಬಿಕಾಸ್ ಇಫ್ ವಿ ಡೂ ದ್ಯಾಟ್ ಐ ಥಿಂಕ್ ವಿ ಕ್ಯಾನ್ ಚೇಂಜ್ ದ ವರ್ಲ್ಡ್. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ದೇ ಆರ್ ಇದನ್ನ ಅವರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಕನೆಕ್ಟ್ ಮಾಡ್ತಾ ಇದ್ದಾರೆ ಈ ಸ್ಕೂಲ್ ಸ್ಟೂಡೆಂಟ್ಸ್ನ. ನೆಕ್ಸ್ಟು ಇದನ್ನ ಸ್ಟಾರ್ಟ್ಅಪ್ಸ್ ಕನೆಕ್ಟ್ ಮಾಡಬೇಕು, ರೈಟ್? ಸೊ ದೀಸ್ ಶುಡ್ ಬಿಕಮ್ ಸ್ಟಾರ್ಟ್ಅಪ್ ಐಡಿಯಾಸ್. ಸುಸಜ್ಜಿತ ಕಟ್ಟಡದಲ್ಲಿ ಸಿದ್ಧಗೊಂಡಿರುವ ನ್ಯೂ ಏಜ್ ಇನ್ಕ್ಯುಬೇಷನ್ ಸೆಂಟರ್ ಶೀಘ್ರದಲ್ಲೇ ಉದ್ಘಾಟನೆಗೊಳ್ಳಲಿದೆ ಎಂದು ಮಂಜುನಾಥ ಭಂಡಾರಿ ತಿಳಿಸಿದರು. ಇವರು ಹೇಳಿದಾಗೆ ಇದು ಬರೀ ಮಂಗಳೂರಿನ ಒಂದು ಕಾಲೇಜ್ಗೆ ಸೀಮಿತವಾಗಿರಬಾರ್ದು, ಇದು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ರೀತಿ ಮಕ್ಕಳ ಐಡಿಯಾದಿಂದ ಬಂದು ಸ್ಟಾರ್ಟ್ಅಪ್. ಯಾಕೆಂದರೆ ಇಲ್ಲಿ ನೋಡಿದಂಥ ನೀವು ಮಕ್ಕಳ ಐಡಿಯಾ ಎಲ್ಲದು ಸೋಷಿಯಲ್ ರಿಲೇಟೆಡ್, ಎಲ್ಲದು ಸಾಮಾಜಿಕ ಕಳಕಳಿಯಿಂದ ಕೂಡಿರುವಂಥದ್ದು. ಎಲ್ಲೋ ಒಂದು 10% ನಾವು ಬೇರೆ ನೋಡ್ಬೋದು ಹೈ ಟೆಕ್ನಾಲಜೀಸ್. ಮುಖ್ಯವಾಗಿ ಇಂಥ ಸ್ಟಾರ್ಟ್ಅಪ್ಸ್ಗಳಿಗೆ ನೀವು ಸಪೋರ್ಟ್ ಮಾಡಬೇಕು ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ಬರಬೇಕು ಅನ್ನೋದೇ ನನ್ನ ಆಶೆ. ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ 66ನೇ ಸಹಕಾರಿ ಸಪ್ತಾಹದ ಅಂಗವಾಗಿ ನೂತನ ಉತ್ಪನ್ನಗಳಾದ ನಂದಿನಿ ಕೋಲ್ಡ್ ಕಾಫಿ ಹಾಗೂ ನಂದಿನಿ ಕಷಾಯವನ್ನು ನವೆಂಬರ್ 19ರಂದು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗುತ್ತಿದೆ. 200 ಮಿಲಿಲೀಟರ್ ಸಿಪಿಪಿ ಬಾಟಲ್ಗಳಲ್ಲಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗುತ್ತದೆ ಎಂದು ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ ಹೆಗಡೆ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 19ನೇ ತಾರೀಕಿಗೆ 2 ಹೊಸ ಉತ್ಪನ್ನಗಳನ್ನು ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಒಂದು ಸಿಪಿಪಿ ಬಾಟ್ಲಲ್ಲಿ
ಕೋಲ್ಡ್ ಕಾಫಿಯನ್ನು ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಇನ್ನೊಂದು ಕಷಾಯವನ್ನು ಕೂಡ ಈ ಹಂತದಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಕುಲಶೇಖರದ ಕೊಡೆಲ್ ಸಭಾಂಗಣದಲ್ಲಿ ಸಪ್ತಾಹದ ಅಂಗವಾಗಿ ಸಹಕಾರ ಸಂಸ್ಥೆಗಳ ಮೂಲಕ ಆರ್ಥಿಕ ಸೇರ್ಪಡೆ, ತಂತ್ರಜ್ಞಾನ ಅಳವಡಿಕೆ ಹಾಗೂ ಗಣಕೀಕರಣ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಸಮಾರಂಭದಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ನಂದಿನಿ ಕಷಾಯದ ಬಿಡುಗಡೆ ಮಾಡುವರು. ಶಾಸಕ ವೇದವ್ಯಾಸ ಕಾಮತ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ನಂದಿನಿ ಕೋಲ್ಡ್ ಕಾಫಿಯನ್ನು ಬಿಡುಗಡೆಗೊಳಿಸಲಿದ್ದಾರೆ ಎಂದರು. ಈ ಎಲ್ಲ ಕಾರ್ಯಕ್ರಮದಲ್ಲಿ ವಿಷಯ ಈ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಮತ್ತು ನಮ್ಮ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು, ಕ್ಯಾಮ್ಕೋದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಸತೀಶ್ ಚಂದ್ರರವರು, ಇಲ್ಲಿಯ ಶಾಸಕರಾದಂತಹ ವೇದವ್ಯಾಸ ಕಾಮತ್ರು, ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್, ನಂದಿನಿ ಪನೀರ್ ಹಾಗೂ ಕ್ಯಾಮ್ಕೋ ಅಧ್ಯಕ್ಷ ಸತೀಶ್ ಚಂದ್ರ ಎಸ್ಆರ್ ನಂದಿನಿ ಪೇಡ ಬಿಡುಗಡೆ ಮಾಡಲಿರುವರು. ಒಕ್ಕೂಟ ತಯಾರಿಸಿದ ನನ್ನಾಸೆಯ ನಂದಿನಿ ಎಂಬ ಸಾಕ್ಷ್ಯಚಿತ್ರವನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ಬಿಡುಗಡೆ ಮಾಡುವರು ಎಂದರು. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಕೋಟಾ ಶ್ರೀನಿವಾಸ ಪೂಜಾರರು ಮತ್ತು ನಳಿನ್ ಕುಮಾರ್ ಕಟೀಲ್ರು ಅವರು ಎಲ್ಲ ಈ ಸಂದರ್ಭದಲ್ಲಿ ಸಮಾರಂಭದಲ್ಲಿ ಹಾಜರಿ ಇದ್ದಾರೆ. ಇವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಏನು ಇವತ್ತು ನಾವು ಕಾಫಿ ಮತ್ತು ಕಷಾಯವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿರುವಂತಹ ಈ ಏನು ಕೋಲ್ಡ್ ಕಾಫಿ ಮತ್ತು ಕಷಾಯ, ಇದು ರಾಜ್ಯದಲ್ಲಿ ಇರುವಂತಹ 14 ಒಕ್ಕೂಟದಲ್ಲಿ ನಮ್ಮ ಮೊದಲನೆಯದಾಗಿ ನಾವು ನಮ್ಮ ಒಕ್ಕೂಟ ಇದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದೇವೆ. ಇದರ ಸೆಲ್ಫ್ ಲೈಫ್ ಏನೊಂದು, ಅದರ ಜೀವಿತಾವಧಿ ಏನಿದೆ, 6 ತಿಂಗಳ ಜೀವಿತಾವಧಿ ಇದೆ. ಕೋಲ್ಡ್ ಕಾಫಿಯನ್ನು ಕೋಲ್ಡಾಗಿ ಕುಡಿಬೇಕು, ಅದರ ಒಂದು ಸ್ವಾದನೆ ಬೇರೆ ಇರುತ್ತೆ. ಆದರೆ ದೃಷ್ಟಿಯಲ್ಲಿ ಬಹುಶಃ ಇದು ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಬಹಳ ಸೆಕೆ ಮತ್ತು ಬೇಸಿಗೆಯ ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ಒಳ್ಳೆ ರೀತಿಯ ಬೇಡಿಕೆ ಇದೆ ಅಂತ ಕಂಡುಕೊಂಡದ್ರಿಂದ ಕೋಲ್ಡ್ ಕಾಫಿಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಹಾಗೆ ಕಷಾಯ ಎಷ್ಟೋ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ. ಕೆಲವು ಹೋಟೆಲ್ಗಳಿಗೆ ಹೋದರೆ ಸಣ್ಣ ಮಕ್ಕಳು ಕೆಲವರೆಲ್ಲ ಕಷಾಯ ಕೇಳಿದರೆ ಕಷಾಯ ಇರುವುದಿಲ್ಲ. ಆದ್ದರಿಂದ ಅವರ ಒಂದು ಬೇಡಿಕೆಗೆ ಅನುಗುಣವಾಗಿ ಇವತ್ತು ಏನು ಕೊತ್ತಂಬರಿ, ಜೀರಿಗೆ, ಏನು ಮೆಣಸು, ಹಳದಿ, ಹಾಗೆ ಅದರಲ್ಲಿ ಚಕ್ಕೆ, ಹಾಗೆ ಇದನ್ನೆಲ್ಲ ಕ್ರೋಢೀಕರಿಸಿ ಅದರಲ್ಲಿ ಕಷಾಯ ಅಂತ ಒಂದು ನಾವು ಪಾನೀಯವನ್ನು ಮಾಡಿದ್ದೇವೆ. ಅದನ್ನು ಕೂಡ ಈ ಹಂತದಲ್ಲಿ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಇದಕ್ಕೆ ಶುಗರ್ ಹಾಕದೆ ಬೆಲ್ಲದಲ್ಲಿ ಇದನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಯಾವುದೇ ಶುಗರನ್ನು ಹಾಕ್ತಾ ಇಲ್ಲ, ಬೆಲ್ಲವನ್ನು ನಾವು ಇದು ಉಪಯೋಗ ಮಾಡಿಕೊಂಡು ಈ ಕಷಾಯವನ್ನು ಬಿಡುಗಡೆ ಮಾಡಿದ್ದೇವೆ. ಇದರ ಅವಧಿ ಕೂಡ 6 ತಿಂಗಳ ಅವಧಿ ಇರುತ್ತೆ. ಕಾಫಿಗೆ ಒಂದು ಬಾಟ್ಲಿಗೆ ಈ ಪ್ರಕೃತ ಒಂದು ಬಾಟ್ಲಿಗೆ 25 ರೂಪಾಯಿ, ಹಾಗೆ ಕಷಾಯಕ್ಕೆ ಬರೇ 20 ರೂಪಾಯಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಉಪಾಧ್ಯಕ್ಷ ಪ್ರಕಾಶ್ ಚಂದ್ರ ಶೆಟ್ಟಿ, ನಿರ್ದೇಶಕರಾದ ಕಾಪು ದಿವಾಕರ ಶೆಟ್ಟಿ, ನರಸಿಂಹ ಕಾಮತ್, ಕೆಪಿ ಸುಚರಿತಾ ಶೆಟ್ಟಿ, ಬಿ ಸುಧಾಕರ್ ರೈ, ಸುಭದ್ರಾ ರಾವ್, ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಜಿ ವಿ ಹೆಗಡೆ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ಮಂಗಳೂರು ಮಹಾನಗರ ಪಾಲಿಕೆಯ 45ನೆಯ ಪೋರ್ಟ್ವಾರ್ಡಿನ ಮತದಾರ ಬಾಂಧವರಿಗೆ ಹಾಗೂ ಕಾರ್ಯಕರ್ತರ ಅಭಿನಂದನಾ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಉಸ್ತುವಾರಿ ಸಚಿವರಾದ ಬಿ ರಮಾನಾಥ ರೈ ಅವರು ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ತನ್ನ ನೆಚ್ಚಿನ ಗೀತೆಯನ್ನು ಹಾಡಿದ ಸಂದರ್ಭವಿದು. ಕೇಳಿ
ಫಿರ್ಕ್ ಬಂಟ್ಸ್ ಸರ್ವಿಸ್ ಸೊಸೈಟಿ, ಕುಂಬಳೆ ಪಂಚಾಯತ್ ಬಂಟರ ಸಂಘ, ಮಹಿಳಾ ಮತ್ತು ಯುವ ಬಂಟರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಆದಿತ್ಯವಾರ ವಿವಿಧ ಕ್ರೀಡಾ ಸ್ಪರ್ಧೆಗಳು ಅಂಬಿಲಡ್ಕ ಪೂಮಾಣಿ ಕಿಣ್ಣಿಮಾಣಿ ದೇವಸ್ಥಾನದ ವಠಾರದಲ್ಲಿ ನಡೆದವು. ಈ ತುಳುನಾಡು ಪರ್ವ ಕಾರ್ಯಕ್ರಮ ದುಂಬಿಕೊಂಡೋದು ಬರ್ತಾರೆ ಅಂತ ಇನ್ನೇನು ಮೂರ್ತ ಬರ್ತದೆ. ಅದಕ್ಕೆ ಬಾಲಾಲ ವಿಘ್ನಗಳಿತ್ತಂದ ಆ ದೈವಗಳ ಆ ಕುಂಬಳೆ ಉಪಾಸನ ದೇವರೆಲ್ಲ ಸಮಿಸುತ್ತೆ ನಮ್ಮನ್ನು ಈ ಬಯ್ಯ ಮುಟ್ಟ ಅಂತ ಈ ಕಾರ್ಯಕ್ರಮ ಕೊರಲುಟ್ಟು ಈ ಜಾಗದ ನಡಪಾದ ಕುಂಬಳ ಶಕ್ತಿ ಆ ದೈವ ದೇವರುಗಳಿತ್ತ ಅನ್ನೋದು ನಮ್ಮ ಅಂತೆಲ್ಲ ಪ್ರಾರ್ಥನೆ. ಕೊಂಜೋಕ್ಲಿನ ಬಲಿಪಣ ಸ್ಪರ್ಧೆ ನಡಪೇರು ಉಂಟು ಅಕ್ಲಿನ ಕುದುರಿಗೆ ತೊರಡು ಪಂಡ To the latest trending Bollywood songs for free only on Gaana. Download the app now. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕುಂಬಳೆ ಪಂಚಾಯತ್ ಬಂಟರ ಸಂಘದ ಅಧ್ಯಕ್ಷರಾದ ಸುರೇಶ್ ಕುಮಾರ್ ಶೆಟ್ಟಿ ಪೂಕಟ್ಟೆ ಸ್ವಾಗತಿಸಿದರು. ಬಂಟರಯಾನೆ ನಾಡವರ ಮಾತೃಸಂಘ ಮಂಗಳೂರಿನ ಅಧ್ಯಕ್ಷರಾದ ಅಜಿತ್ ಕುಮಾರ್ ರೈ ಮಾಲಾಡಿ ದೀಪ ಪ್ರಜ್ವಲನೆಗೈದು ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಮಾತಾ ರೀತಿಲ್ಲ ಮಲ್ಲ ರೀತಿ ಮಲ್ಲ ಮನಸ್ಸು ಮಲ್ತದೆ ನಂತ ಸಹಕಾರ ತೋಪಿನಾರು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಅರಲಾದು ಒಂಜಿ ಲೇಸಿನ ಸುರು ಮಲ್ತಂದಾಂಡ ಅವು ಭಾರಿ ಪೊರ್ಲುದ ನಡಕುಮಗೆ ತುಡರ್ ಅರಲದು. ಮುಖ್ಯವಾದ ಈ ಕ್ರೀಡಾಕೂಟವನ್ನು ಆಯೋಜನೆ ಮಲ್ಪರೆ ಆಯೋಜಕರಿಗೆ ಸುಲಭದ ಬೇಲೆ ಅತ್ತು ಐತ ಪಿರೋಡು ಮಸ್ತ್ ಕಷ್ಟಲುಂಡು ಒಂಜಿ ಎಲ್ಲಿಯ ಕಾರ್ಯಕ್ರಮ ಮಲ್ಪುಂಡಲ್ಲ ಮಸ್ತ್ ಕಷ್ಟಲುಂಡು ನಿರಂತರವಾದ ಬಣ್ ಸಂಘದ ಕಾರ್ಯಕ್ರಮಗಳು ಮಾತೃ ಸಂಘದ ಅತ್ತ ಬೇತ ಸಂಘದ ಮಲ್ತದ ಅನುಭವದ ಹಿನ್ನೆಲೆ ಆ್ಯಂಡ್ ಬಂಡ್ಪೆ
ಅಕ್ಲೇಗೆ ನಮ್ಮೊಂಜಿ ಸಪೋರ್ಟ್ ಕೊರಿಯಡ ನಿರಂತರವಾದ ಈ ಕಂಚಿನ ಕಾರ್ಯಕ್ರಮಗಳು ನಡಪೆರಾಪುಡು. ನಿರಂತರವಾದ ಈ ಕಾರ್ಯಕ್ರಮಗಳು ನಡತ್ತಂಡ ನಮ್ಮ ಸಮಾಜದ ಒಳಗಡೆ ನಮ್ಮ ಎಂಚೆಂಚಿನ ಆವೋಡು ಪಂಪಿನೊಂಜಿ ನಂಗೆ ಗೊತ್ತಾಪುಡು. ಒವೇ ಒಂಜಿ ಸಂಘನ ಸ್ಥಾಪನೆ ಮಾಡ್ತಿನ ಉದ್ದೇಶಿಸಿನ ಬಂಡ ನಮ್ಮ ಒರಿಯನ್ ಒರಿಯನ್ ತೆರೆಯಂದು ಒರಿಯವರನ್ನ ಕಷ್ಟ ಸುಖಕ್ಕಾದ ಸಾಮಾಜಿಕವಾದ ಧಾರ್ಮಿಕವಾದ ನಮ್ಮ ಒಟ್ಟು ಸೇರೊಂದು ನಮ್ಮ ಸಮಾಜವನ್ನು ಎಡ್ಡೆ ಮಲ್ಪನೊಟ್ಟಿಗೆ ಊರಿನ ಎಡ್ಡೆ ಮಲ್ತೊಂದು ದೇಶವನ್ನು ಎಡ್ಡೆ ಮಲ್ಪುನ ವಿಷಯನೇ ಒಂಜಿ ಸಂಘ ಸ್ಥಾಪನೆ ಮಲ್ಪುನ ಉದ್ದೇಶ. ಮಹಿಳಾ ಬಂಟರ ಸಂಘ ವರ್ಕಾಡಿಯ ಅಧ್ಯಕ್ಷರಾದ ಶ್ರೀಮತಿ ಆಶಾ ದಿಲೀಪ್ ರೈ ಸುಳ್ಳಿಮೆ ತುಳುನಾಡ ಪರ್ವದ ಉಪನ್ಯಾಸ ಗೈದರು. ನಮ್ಮ ತುಳುನಾಡಿಡು ಮಸ್ತ್ ಆಚರಣೆಯಲ್ಲಿ ಮಲ್ಪುಯಿರಿ. ತುಳುನಾಡಿದ ಒಂಜಿ ವೈಶಿಷ್ಟ್ಯದಾದ ಪಂಡ ಶ್ರೀಮಂತವಾಯಿನ ಸಾಂಸ್ಕೃತಿಕ ಪರಂಪರೆ ಉಪ್ಪುನ ಒಂಜಿ ಜಾನಪದದ ತವರು ಉದ್ ಪನ್ಪೇರು. ಮುಲ್ಪ ಪೂರಾ ಜಾತಿ ಮತ ಧರ್ಮ ಜನಾಂಗದಕ್ಕಲು ಸೌಹಾರ್ದಡು ಸಹಬಾಳ್ವೆ ಮಂತೊಂದುಲ್ಲೇರು. ನಮ್ಮ ನಮ್ಮ ಹಿರಿಯಕ್ಕಲ್ನ ಕಾಲಗಣನೆ ಮಲ್ಪಿನ ರೀತಿ ಎಂಚಾಂದು ತೂಂಡ ಅವು ಪೂರಲ ಮಾನವತೆಗೆ ಒಂಜಿ ಸಂದೇಶ ಕೊರ್ಪುನಾದಿತ್ತಂಡು. ಬೊಕ್ಕ ಅಲ್ಪ ಒಂಜಿ ಪ್ರಕೃತಿದ ಆರಾಧನೆ ಇತ್ತಂಡು, ಪರಿಸರದ ಬಗ್ಗೆ ಕಾಳಜಿ ಇತ್ತಂಡು. ಐದು ಪೂರೆಡ್ದಲ ಹೆಚ್ಚಾದು ಭೂಮಿನ ಒಂಜಿ ಪೊಣ್ಣಾದು ಒಂಜಿ ಮಾತೆಯಾದು ಎಂಚ ನಮ್ಮ ಕಾಳಜಿಡು ತೂವೋಡು ಪನ್ಪುನಂಚಿನ ನಮಕ ತೋಜಿದ ಬರ್ಪುಡು. ನಮ್ಮ ಮಸ್ತ್ ಪರ್ಬೊಲೆನ ಆಚರಣೆ ಮಲ್ಪುವ ಐಟು ಮುಖ್ಯವಾದ ತುಳುವೇರು ವರ್ಮ ಪರ್ಬೊಲೆಗೆ ವಿಶೇಷವಾಯಿನ ಮಹತ್ವನ ಕೊರ್ತೇರು. ಅವು ಓ ಪುರ ಪಂಡ ಪಗ್ಗುಡ್ದು ಸುಗ್ಗಿ ಮುಟ್ಟ ತುಳುವೇರ್ನ ತಿಂಗೋಲುಡು ಸುರೂಕು ಬರ್ಪುನಂಚಿನ ಬಿಸು ಪರ್ಬ. ಬಿಸು ಪರ್ಬಡು ಹೊಸ ಬುಳೆನ ಪುರದಿ ಇದು ಕಣಿದೀಪು ನಂಚಿನ ಕ್ರಮ ಉಂಡು, ಬಿತ್ತುಪಾಡು ನಂಚಿನ ಕ್ರಮ ಉಂಡು, ಬೊಕ್ಕ ಬರ್ಪುನಂಚಿನವು ಪತ್ತನಾಜೆ. ಐದು ಬೊಕ್ಕ ಬರ್ಪುಂಡು ಆಟಿದ ಅಮಾವಾಸೆ. ಬಂಧುಲೆ ನಿಕ್ಲೆ ಪೂರ ಗೊತ್ತುಪ್ಪು. ಇನಿ ಆಟಿದ ತಿಂಗೋಲು ಪಂಡ ಹೆಚ್ಚಿನ ಪೂರ ಜೋಕ್ಲೆಗಿಲ ಗೊತ್ತುಂಡು. ದಯಪಂಡ ಸಮಾರೋಪಾದಿಡು ನಮ ಇನಿ ಒಂಜಿ ಆಟಿದ ಕೂಟಾವಡು ಆಟಿಡು ಒಂಜಿ ದಿನ ಪೂರಾ ಕಡೆಟ್ಲ ಇನಿ ಆಚರಣೆ ಆಪುಡು ಮುಲ್ಪಲ ಆದುಪ್ಪು. ಐಟಿಲ ಆಟಿದ ಕೂಟೋಲೇನು ಮಸ್ತ್ ಆಚರಣೆ ಮಲ್ಪುನ ಒಂಜಿ ಕೀರ್ತಿ ನಮ್ಮ ಬಂಟರ ಸಂಘಗೆ ಸಲ್ಲದಿನ ಪನ್ಪುನಂಚಿನ ಭಾರಿ ಒಂಜಿ ಹೆಮ್ಮೆದ ವಿಚಾರ. ಈ ಬಂಟರ ಸಂಘ ಏತ್ತು ಒಂಜಿ ಆಟಿದ ಕೂಟೋಲೇನು ಆಚರಣೆ ಮಂತದಿಂದ ಒಂಜಿ ಧನಾತ್ಮಕವಾಗಿನ ಪರಿಣಾಮ ನಮ್ಮ ಸೊಸೈಟಿನಿ ತೋಜೊಂದುಂಡು. ವಿಶೇಷ ಆಹ್ವಾನಿತರಾಗಿ ಬಂಟರಯಾನೇ ನಾಡವರ ಮಾತೃ ಸಂಘದ ಪ್ರಧಾನ ಕಾರ್ಯದರ್ಶಿ ವಸಂತ ಶೆಟ್ಟಿ, ಆಸರೆ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರಿನ ಅಧ್ಯಕ್ಷರಾದ ಶ್ರೀಮತಿ ಆಶಾ ಜ್ಯೋತಿ ರೈ, ಕಾಸರಗೋಡು ಜಿಲ್ಲಾ ಬಂಟರ ಸಂಘದ ಕೋಶಾಧಿಕಾರಿ ಚಂದ್ರಹಾಸರಿ ಪೆರಡಾಲಾಗುತ್ತು, ಸಾಮಾಜಿಕ ಧಾರ್ಮಿಕ ಮುಂದಾಳು ಗೋಪಾಲ ಶೆಟ್ಟಿ ಅರಿಬೈಲು, ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ ಕುಂಬಳೆಯ ಉಪಾಧ್ಯಕ್ಷರಾದ ಅಡ್ವೇಶ್ವರ ಮಾಳ್ವ, ರಾಜೇಶ್ ಶೆಟ್ಟಿ ಕೋಟೆಕಾರು, ಶ್ರೀಮತಿ ಪುಷ್ಪಲತಾ ಕೆ ಶೆಟ್ಟಿ ಕಾಜೂರು ಮುಂತಾದವರು ಈ ವೇಳೆ ಹಾಜರಿದ್ದು ಶುಭ ಕೋರಿದ್ರು. ನಮ್ಮ ಈ ಒಂಜಿ ನನಲ ನಮ್ಮ ಸಮಾಜಡು ಕೆಳಸ್ತೋಡು ಇತ್ತೇವೆ ಅಗಲಿನ ನಮ್ಮ ಮಿತ್ತದಿರ್ಪಿನ ಒಂಜಿ ಕರ್ತವ್ಯ ನಮ್ಮ ಪ್ರತಿವರಿಯ ಮಿತ್ತಲ ಒಂದು ಅಂಚನೆ ಐಕ್ಯ ಪೂರಕವಾದ ಒಂಜಿ ನನೊಂಜಿ ಆಯೋಜನೆ ಮಾಡ್ತೀನಿ ಅರಿಗೆ ಮಾತೃಪೂಂಡು ಪಂಜೆ ದಾದ ಪಂಡ ನಮ್ಮ ಒಂಜಿ ಅಂಗವಿಕಲರಿಗೆ ಅಂಚನೆ ವಿಕಲಚೇತನರಿಗೆ ನಮ್ಮ ಒಂಜಿ ಆಜಿ ಸಾವಿರದ ವರ್ಷಗೂ ಆಜಿ ಸಾವಿರದ ಒಂಜಿ ಮಾಶಾಸನ ಸುಡುಮಲ್ದ. ಇನಿ ಪರಿವರ್ತನೆ ಆತಿನಂಚಿನ ಕಾಲ ಆನಿದ ಓಬಿರಾಯನ ಕಾಲನ ಪಾತಿರ್ದು ಪ್ರಯೋಜನ ಹೆಚ್ಚಿ ಇನಿತ ಪರಿವರ್ತನೆ ಆತಿನಂಚಿನ ಕಾಲಡು ನಮ್ಮ ಪುನರಪಿ ನಮ್ಮ ಹಿರಿಯಕುಲು ಎಂಚ ಸಮಾಜೋಡು ಎಡ್ಡೆಂತಿನ ಒಂಜಿ ಸ್ಥಾನಮಾನದೆತ್ತೊಂದು ಬದುಕದೇರ ಆ ರೀತಿದ ಬದುಕನ್ನು ನಮ್ಮ ಇನಿ ಎಂಚ ಬದುಕುನು ಪನ್ಪಿನಂಚಿನ ವಿಷಯನ ನಮ್ಮ ಇನಿ ಆಲೋಚನೆ ಮಲ್ಪೋಡು. ಕೆಲವಾರು ವಿಚಾರಲು ನಮ್ಮ ದುಂಬುಡುಂಡು, ಅವು ಸಮಾಜದ ವಿಚಾರಾದಿಪ್ಪು, ದೇಶದ ವಿಚಾರಾದಿಪ್ಪು, ಅತ್ತನ ವಿಶ್ವದ ವಿಚಾರಾದಿಪ್ಪು. ಇನಿಯಾನಿ ವೇದಿಕೆನು ಒಂದು ಎಲ್ಲ ವಿಷಯಕ್ಕೆ ಮಾತ್ರ ಉಪಯೋಗ ಮಲ್ತೊನ್ವೆ. ಎಂಕ ಪರಿಸರದ ವಿಷಯ ಒಂಚೂರು ಕಾಳಜಿ ಜಾಸ್ತಿ ಉಂಟು. ಇನಿ ನಮ್ಮ ಮಸ್ತೆ ಪ್ರೋಗ್ರಾಮ್ಸ್ ಮಲ್ಪ, ಈವೆಂಟ್ಸ್ ಮಲ್ಪ, ಕಾರ್ಯಕ್ರಮ ಅಲ್ಲೇನು ಮಲ್ಪ ಆಂಡ ನಮ್ಮನ್ನು ತುಂಬುದಿನಂಚಿನ ಈ ಭೂಮಿ ಅಪ್ಪೆಗೆ ನಮ್ಮ ದಾದ ಒಂಜಿ ಋಣ ಸಂದಾಯ ಮಲ್ತೊಂದುಲ್ಲ ಪನ್ಪಿನಂಚಿನೇನು ಪ್ರತಿಯೊರಿಲ್ಲ ಆಲೋಚನೆ ಮಲ್ಪಡೀನಿ. ನಮ್ಮ ಜೀವಮಾನೋಡು ಒಂಜಿ ನಾಲಾಂಡಲ ದೈಕಲೇನು ನಡುಡು. ನಮ್ಮ ಕಾಸರಗೋಡು ಜಿಲ್ಲೆ ತಾ ಬಂಟರ ಸಂಘ ಯಾಕಡೆ ನಮ್ಮ ಮಾಲಾಡಿ ಬಣ್ಣಂಚಿನ ಒಂಜಿ ಜಾಗ ಮಾಡ್ತಾರೆ ಕಾಸರಗೋಡು ಜಿಲ್ಲಾ ಬಂಟರ ಸಂಘ ಈ ತಂಡ ತೀರ್ತಿ ಅಂತಲ್ಲ ಆ ಜಾಗ ತೆಪ್ಪರು ಏತೋ ಸರ್ತಿ ಪುಣೆಂಟಲ್ಲ ಆ ಜಾಗಿಗೆ ಏತೋ ನನ್ನ ಬಂಟರ ಸಂಘದ ಉಳೈತೆ ಒಳ ಜಗಳ ಇತ್ತ ಮುರಾಣಿ ಅಂಕಲ ಒಂಜಿ ಬಂಟರ ಸಂಘ ಒಂಜಿ ಅಯ್ಯೋ ಸಂಘ ಜಾಗ ಕೊಂಡೇವರು ತೆಪ್ಪಿರ್ತೀಯೋ ಅಟ್ಲ ತೆಪ್ಪರಾತಿ ನನ್ನ ಬಂಟರ ಸಂಘದ ಒಳ ಜಗಳ ನನಗೆ ತೆಪ್ಪರಾತಿ ಅವೇ ಲೆಕ್ಕ ಬಂಟರ ಸಂಘದಗಳು ಇತ್ತ ಪಂಡಿತಳ ಭಾಷಣ ಪಂಡಿತಳ ಮಾತೆಲ್ಲ ಒಗ್ಗಟ್ಟು ಪೂಜರು ಏ ಮಂಟ್ರೆಗೆ ಮಂಟ್ರೆ ಸ್ವಲ್ಪ ಇತ್ತೇನು ಪದ್ಮನಾಭ ಶೆಟ್ಟಿ ಸ್ವಲ್ಪ ಏನು ತಿಳಿ ಪ್ರಾರ ಎನ್ನ ಸ್ವಲ್ಪ ನಮ್ಮ ಪಂಪಣ ಮಾತ್ರ ಭಾಷೆ ನೋಟು ನಮ್ಮ ಒಂಜೇನು ನಮ್ಮ ಸಮಾಜವನ್ನು ಒರಿಪಣಂಚಿನ ಒಂದು ಕೆಲಸವನ್ನು ನಮ್ಮ ಬಂಟ ಸಮಾಜವನ್ನು ಒರಿಪವಣ ಆಯ್ತ ಗೌರವ ಆಯ್ತ ಘನತೆ ಒರಿಪಂಡ ನಮ್ಮ ದೇಶ ಗೆಡ್ಡೆ ಸಮಾಜ ಗೆಡ್ಡೆ
ಅಂಜಾದು ಪಣಗ ಅಯ್ಯನ ಒರಿಪೋಣ ಅಂಚಿನ ಕೆಲಸ ಅಲ್ಲ ಅವರು ಅಂಚನೆ ನಮ್ಮ ಇನಿ ನಂಗೆ ಕೆಲಸ ತಿಗುಜಿನ ಬಂಡದು ಅಹಿಂಸ ರಾಜ್ಯ ಸಾರದ ಕೆಲಸವು ನಮ್ಮ ಜವಣರು ಪೋಪಣೆತ್ತು ಇನ್ನು ಸರ್ಕಾರದ ಮುದ್ರಾ ಬ್ಯಾಂಕ್ದ ಅಂಚಿನ ಬೇತ ಬೇತ ಸವಳತ್ತುಳ್ಳ ಇನಿ ಜಾಮೀನು ಇದ್ದಂದೆ ಒಂದು 15 ಲಕ್ಷ 20 ಲಕ್ಷ ರೂಪಾಯಿ ಮುಟ್ಟ ಕಲ್ಯ ಪಡ್ಡಿದ ಸಾಲ ಕೊರ್ಪೇರು ಮುರಾನಿಯಾನ ಒಂದು ಬ್ಲಾಕ್ ಪಂಚಾಯತ್ ಒಂದು ಮೀಟಿಂಗ್ ಹೋದು ಅಲ್ಪ 15 ಲಕ್ಷ ರೂಪಾಯಿ 40% 38% ಸಬ್ಸಿಡಿ ಇದೆ ಪ್ರಿಂಟಿಂಗ್ ಪ್ರೆಸ್ ಮನ್ಪುಂಡ ಖಾಲಿ ತೊಟ್ಟದ ನೈ ಮನ್ಪುಂಡ ಅಂಚಿನ ವಿಚಾರೊಳಗೆ ಬೇತ ಬೇತ ಸ್ಟುಡಿಯೋ ಬೇತ ಬೇತ ಓ ನಂಗೆ ಮಣಿಪುರ ತೀರುಡ ಇಂಚಿನ ಕೆಲಸಗೂ ನಮಗೆ ಸರ್ಕಾರ ನಂಗೆ ಸವಳತ್ತು ಕೊರ್ತಿಂದ ನಂಗೆ ಕೆಲಸದ ಕೊರ್ತಿಂದ ನಂಗೆ ಬೋಡಪ್ಪನ ಕೆಲಸ ಮಣಿಪುರಂಚಿನ ವ್ಯವಸ್ಥೆ ಉಂಡು ಕೆಳಗಿನ ಉಜಾರು ಮಹಾಬಲ ಶೆಟ್ಟಿ ಕೇಶವ ಶೆಟ್ಟಿ ಅದೂರು ಅವರುಗಳನ್ನು ಸನ್ಮಾನಿಸಲಾಯಿತು ಹರ್ಷಕುಮಾರ್ ರೈ ಬಿಳಿಂಜ ನಿರೂಪಿಸಿದರು ಲೋಕನಾಥ ಶೆಟ್ಟಿ ಕೆಳಗಿನ ಬಯಲು ಧನ್ಯವಾದ ಬಿತ್ತರು ಬಳಿಕ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ನೆರವೇರಿದವು ಇದು ಇಂದಿನ ಹಬ್ಬಕ್ಕೆ ಸುದ್ದಿಸೂಚಿಯ ಇನ್ನಷ್ಟು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ಕುತೂಹಲಕಾರಿ ಸುದ್ದಿಗಳೊಂದಿಗೆ ಮುಂದಿನ ವಾರ್ತೆಗಳೊಡನೆ ಭೇಟಿಯಾಗುತ್ತೇವೆ ಅಲ್ಲಿವರೆಗೆ ವಂದನೆಗಳು